ನೀವು ಇಂಥ ಚಾನಲ್ಲಿ ಫಸ್ಟ್ ಟೈಮ್ ನೋಡಿದಾಗ ನೀವು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ಕನ್ನಡ ಸಬ್ಸ್ಕ್ರೈಬರ್ ನಮಸ್ಕಾರ. ಮತ್ತು ಇವತ್ತು ನಾವು ತೋರಿಸೋದು ಏಷ್ಯಾನೆಟ್ ಸುವರ್ಣ ಮತ್ತು ಪಬ್ಲಿಕ್ ಮ್ಯೂಸಿಕ್ ಟಿ ವಿ, ಪಬ್ಲಿಕ್ ಮೂವೀಸ್ ಮತ್ತು ಕನ್ನಡ ಚಾನಲ್ ಇಂಡಲ್ಸ್ಯಾಟ್ 17 ಹೇಗೆ ಸೆಟ್ ಮಾಡೋದು ಅಂತ ತೋರಿಸ್ತಾನೆ. ಮುಂದೆ ಕನ್ನಡ ವೀಡಿಯೋ ಮಾಡಿದ್ದು, ನಾರ್ಮಲಾಗಿ ಮಲಯಾಳಂ ವೀಡಿಯೋ ನಾ ಮಾಡ್ತಾನೆ. ಮತ್ತು ಮುಂದೆ ಒಂದು ಕನ್ನಡ ವೀಡಿಯೋ ಮಾಡಿದೆ, ಅದರಲ್ಲಿ ಕಮೆಂಟ್ ಬಂದಿದ್ದು ಹೇಗೆ ಸೆಟ್ ಮಾಡೋದು ಇಂಥ ಪಬ್ಲಿಕ್ ಮ್ಯೂಸಿಕ್ ಟಿ ವಿ, ಪಬ್ಲಿಕ್ ಕನ್ನಡ ಟಿ ವಿ ಎಲ್ಲ ಹೇಗೆ ಸೆಟ್ ಮಾಡೋದು ಅಂತ ಒಂದು ಕಮೆಂಟ್ ಮಾಡಿದ್ರು. ಅವರಿಗಾಗೆ ನಾ ಇಂಥ ವೀಡಿಯೋ ಮಾಡ್ತೇನೆ. ಇಂಥ ವೀಡಿಯೋ ಮಾಡುವುದು ಕೇರಳ ಅಂತ ಕಾಸರಗೋಡು ಅಂತ ಇಂಥ ವೀಡಿಯೋ ಮಾಡೋದು. ಅದಕ್ಕೆ ನನಗೆ ಅಷ್ಟು ಫ್ಲೂಯೆಂಟ್ ಆಗಿ ಕನ್ನಡ ಬರುವುದಿಲ್ಲ. ನೀವು ಸ್ವಲ್ಪ ನನ್ನದು ಲ್ಯಾಂಗ್ವೇಜು ಅಡ್ಜಸ್ಟ್ ಮಾಡಬೇಕು. ಮತ್ತು ಇಲ್ಲಿ ನೋಡಿ, ನಮ್ಮ ಸ್ಕ್ರೀನಲ್ಲಿ ತೋರಿಸೋದು 6 ಫೀಟ್ ಸಿ ಬ್ಯಾಂಡ್ ಡಿಶ್ ಇಂಡಲ್ಸ್ಯಾಟ್ 17 ಸೆಟ್ ಮಾಡಿದ್ದು. ಇದರಲ್ಲಿ ನಮ್ಮ ಸಿ ಬ್ಯಾಂಡ್ ಫೈವ್ ಜಿ ಎಲ್ ಎಂ ಬಿ ಹಾಕಿದೆ. ದಯವಿಟ್ಟು ನೋಡಿ ಹೇಗೆ ಸೆಟ್ ಮಾಡೋದಂತ ನೋಡಿ. ಎಲ್ ಎಂ ಬಿ ಕಾಣುವುದು ಅಂತ ಬಾಕ್ಸು ಸೈಡು ಈಸ್ಟ್ ಸೈಡ್ಗೆ ಬರುತ್ತೆ, ಕರೆಕ್ಟಾಗಿ ಈಸ್ಟ್ ಸೈಡಲ್ಲೇ ನೋಡೋ ಟೈಮಲ್ಲಿ ರೈಟ್ ಸೈಡ್ ಈಸ್ಟ್ ಸೈಡಿಗೆ ಬರುತ್ತೆ. ಮತ್ತು ಇದು ಎಷ್ಟಂತ ಹೈಟಿಗೆ ಅಡ್ಜಸ್ಟ್ ಮಾಡಿದ್ರು ಅಂತ ನೋಡಿ. ಇದು ಸಿ ಬ್ಯಾಂಡ್ 5G ಎಲ್ ಎಂ ಬಿ ಹಾಕಿದೆ. ಯಾಕೆಂದ್ರೆ ನಮ್ಮ ಹೀಗೆ ತುಂಬ ಜಾಗದಲ್ಲಿ 5G ಇಂಟ್ರಪ್ಷನ್ ಬರುತ್ತೆ. ಹೇಳುವುದಾಗ ನಮ್ಮ ನಾರ್ಮಲ್ ಸ್ಯಾಟಲೈಟ್ ಸಿಗ್ನಲ್ಲಿ ಫ್ರೀಸ್ ಆಗ್ತೆ, ಅದಕ್ಕೆ 5G ಫಿಲ್ಟರ್ ಎಲ್ ಎಂ ಬಿ ಹಾಕಬೇಕು. ಇದರಲ್ಲಿ ಫ್ರೀಕ್ವೆನ್ಸಿ 51 50 57 50. ತುಂಬ ಜನಗೆ ಇಂಡಲ್ಸ್ಯಾಟ್ 17 ಪಬ್ಲಿಕ್ ಮ್ಯೂಸಿಕ್ ಟಿ ವಿ, ಪಬ್ಲಿಕ್ ಟಿ ವಿ, ಪಬ್ಲಿಕ್ ಮೂವೀಸ್ ಟಿ ವಿ, ಏಷ್ಯಾನೆಟ್ ಸುವರ್ಣ ಮತ್ತು ಕನ್ನಡ ಚಾನೆಲ್ ಆರ್ ಕನ್ನಡ ಇದೆಲ್ಲ ಸಿಕ್ಕೋದಂತ ಗೊತ್ತಿಲ್ಲ. ಅದಕ್ಕೆ ನೀವು ಮತ್ತವರಿಗೆ ಇಂಥ ವೀಡಿಯೋ ಶೇರ್ ಮಾಡಿ, ಹೆಲ್ಪ್ ಮಾಡಿ. ಇದು ನನ್ನದು ರಿಕ್ವೆಸ್ಟ್. ಇದರಲ್ಲಿ ನಾ ಹಾಕಿದ್ದು 5G ಫಿಲ್ಟರ್ ಲಂಬಿ ಸಾಲಿಡ್ ಕಂಪನಿ ನಾರ್ಮಲ ನಮ್ಮ ಇಂಡಿಯಾಗೆ ಸಿಕ್ಕೋದ ಒಂದು ಕಂಪನಿ ಸಾಲಿಡ್ ಕಂಪನಿ. ಮತ್ತು ಫಾರಿನ್ ಅಂತ ಬರುವುದು ಎಲ್ ಎಂ ಬಿ ಉಂಟು, 5G ಫಿಲ್ಟರ್ ಎಲ್ ಎಂ ಬಿ ಫಾರಿನ್ ಅಂತ ಬರುವುದು. ಸ್ಟಾರ್ ಗೋಲ್ಡ್ ಏನು ಕಂಪನಿ ನಾನು ಪ್ರಮೋಟ್ ಮಾಡೋದಿಲ್ಲ, ನಾನು ಹೇಳೋದು ಯಾಕೆಂದ್ರೆ ಅದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇದೆ. ಅದಕ್ಕಾಗಿ ನಿಮಗೆ ಸಿಕ್ಕಿದ್ರೆ ನೀವು ಫಾರಿನ್ ಎಲ್ ಎಂ ಬಿ ಹಾಕಿ. ಮತ್ತು ನನಗೆ ಹೀಗೆ ನನ್ನ ಕೈಯಲ್ಲಿ ಇರುವುದು ಸಾಲಿಡ್ ಎಲ್ ಎಂ ಬಿ. ಸಾಲಿಡ್ ಎಲ್ ಎಂ ಬಿಯಲ್ಲಿ ಅಷ್ಟು ತುಂಬ ಜಾಸ್ತಿ ಗೇನ್ ಇಲ್ಲ, ಸ್ವಲ್ಪ ಕಮ್ಮಿದ. ಅದಕ್ಕೆ ನಿಮಗೆ ಫಾರಿನ್ ಎಲ್ ಎಂ ಬಿ ಸಿಕ್ಕಿದ್ರೆ ನೀವು ಫಾರಿನ್ ಎಲ್ ಎಂ ಬಿ ಹಾಕಿ. ಮತ್ತು ಇಂಥ ಡಿಶ್ಶಿಗೆ ನಾನು ಸ್ವಲ್ಪ ಸಪೋರ್ಟ್ ಕೀಳೆ ನೋಡಿ, ಸ್ವಲ್ಪ ಸಪೋರ್ಟ್ ಕೊಟ್ಟಿದೆ. ಯಾಕೆ ಅಂತ ಅಂತ ಕರ್ವ್ ಕರೆಕ್ಟಾಗಿ ಇರಬೇಕು ಅಂತ. ನಾರ್ಮಲಾಗ 8 ಫೀಟ್ ಡಿಶ್ ಇರಬೇಕು. ಮತ್ತು ನನ್ನ ಕೈಯಲ್ಲಿರುವುದು 6 ಫೀಟ್ ಡಿಶ್. 6 ಫೀಟ್ ಡಿಶ್ಶಿಗೆ ನಮಗೆ ಚಾನೆಲ್ನ ಸಿಕ್ಕಿದೆ. ಮತ್ತು ಸ್ವಲ್ಪ ನೀವು ಮ್ಯಾಕ್ಸಿಮಮ್ ನೀವು ಅಡ್ಜಸ್ಟ್ ಮಾಡಿ, ಹೇಳೋದಾಗ ಸಿಗ್ನಲ್ ಮ್ಯಾಕ್ಸಿಮಮ್ ನೀವು ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡಿದರೆ ನಿಮಗೆ ಎಲ್ಲ ಚಾನಲ್ಲು ಸಿಕ್ಕುತ್ತೆ. ನೆಕ್ಸ್ಟ್ ಹೇಗೆ ನಿಮಗೆ ಇಂಥ ಇಂಡಲ್ಸ್ಯಾಟ್ 17 ಹೇಗೆ ಸೆಟ್ ಮಾಡೋದು ಅಂತ ಹೇಳ್ತೇನೆ. ಫಸ್ಟು ನಿಮ್ಮ ಕೈಯಲ್ಲಿ
ಕಾಮರ್ಸ್ ಇದ್ದರೆ ಕಾಮರ್ಸ್ ನೋಡಬೇಕು, ಇಲ್ಲ ಇದ್ದರೆ ಮೊಬೈಲಲ್ಲಿ ಕಾಮರ್ಸ್ ಇದ್ದರೆ ಮೊಬೈಲ್ ಕಾಮರ್ಸ್ ಆನ್ ಮಾಡಿ ಚೆಕ್ ಮಾಡಿ ಫಸ್ಟ್. ಓಕೆ, ಆಮೇಲೆ ನೀವು ಆ್ಯಂಡ್ರಾಯ್ಡ್ ಫೋನಲ್ಲಿ ಪ್ಲೇಸ್ಟೋರಲ್ಲಿ ಹೋಗಬೇಕು. ಪ್ಲೇಸ್ಟೋರಲ್ಲಿ ಸ್ಯಾಟಲೈಟ್ ಡೈರೆಕ್ಟರ್ ಅಂತ ಆ್ಯಪ್ ಉಂಟು, ತುಂಬ ಆ್ಯಪ್ ಉಂಟು, ಅದರಲ್ಲಿ ಸ್ಯಾಟಲೈಟ್ ಡೈರೆಕ್ಟರ್ ಆ್ಯಪು ನೀವು ಇನ್ಸ್ಟಾಲ್ ಮಾಡಿ. ಆಮೇಲೆ ನೀವು ಎಂತ ಮಾಡಬೇಕು, ನಮ್ಮ ಎಂಥ ಸ್ಯಾಟಲೈಟ್ ಬೇಕು ಅಂತ ಕ್ಲಿಕ್ ಮಾಡಿ. ಇಂಟೆಲ್ಸ್ಯಾಟ್ 17 66 ಡಿಗ್ರಿ ಟೈಪ್ ಮಾಡಿ, ಮತ್ತು ಅಂತ ಆ್ಯಪೇ ನಿಮಗೆ ತೋರಿಸ್ತಾನೆ ಹೇಗೆ ಸೆಟ್ ಮಾಡೋದು, ಯಾವುದು ಡೈರೆಕ್ಷನಲ್ಲಿ ನಿಮ್ಮ ಡಿಶ್ ಬೇಕು ಎಲ್ಲ ನಿಮಗೆ ತೋರಿಸ್ತಾನೆ. ಯಾಕೆ ಅಂತ ಅಂತ ಮೊಬೈಲ್ ಅಂತ ನಿಮಗೆ ನಿಮ್ಮ ಲೊಕೇಶನ್ ಎಲ್ಲ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಆಮೇಲೆ ಅದು ಅಂತ ಆ್ಯಪು ನಿಮಗೆ ತೋರಿಸ್ತಾನೆ ಹೇಗೆ ಸೆಟ್ ಮಾಡೋದು, ಯಾವುದು ಡೈರೆಕ್ಷನ್ಗೆ ಬೇಕು ಅಂತ ತುಂಬ ಈಸಿಯಾಗಿ ಚೆನ್ನಾಗಿ ತೋರಿಸ್ತಾನೆ. ಮತ್ತು ನೀವು ಒಂದು ಸ್ಯಾಟಲೈಟ್ ರಿಸೀವರ್ ಇಲ್ಲ ಸ್ಯಾಟಲೈಟ್ ಮೀಟ್ರ್ ಯೂಸ್ ಮಾಡಿ ಸೆಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಇದರಲ್ಲಿ ಚಾನಲ್ ಎಷ್ಟು ಚಾನಲ್ ಉಂಟದ ಮತ್ತು ನಮ್ಮ ಫ್ರೀಕ್ವೆನ್ಸಿ ಸ್ಕ್ರೀನಲ್ಲಿ ತೋರಿಸೋದು. ಇದು PDF ಜನ್ರೇಟ್ ಮಾಡಿ ಮತ್ತು ಆಮೇಲೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮಗೆ ತೋರಿಸೋದು. ಯಾಕೆ ಅಂತ ತುಂಬ ಕಾಪಿರೈಟ್ ಇಶ್ಯೂ ಬರುತ್ತೆ. ಇದಕ್ಕೆ ಮುಂದೆ ನನಗೆ ಕಾಪಿರೈಟ್ ಇಶ್ಯೂ ಬಂದಿದೆ, ಅದಕ್ಕಾಗೆ ನಿಮಗಾಗೆ PDF ಮಾಡಿದ್ದು. ಆಮೇಲೆ ನಾನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸೋದು. ಇಂಥ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಉಂಟು ನಿಮಗೆ ಗೊತ್ತಾಗುತ್ತೆ, ಅದಕ್ಕೆ ನೀವೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹೊಸ ಸಬ್ಸ್ಕ್ರೈಬರ್ ಅಂತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಲೈಕ್ ಮಾಡಿ ಕಾಮೆಂಟ್ ಮಾಡಿ, ಅದು ನಿಮ್ಮದು ಇಷ್ಟ. ಮತ್ತು ಇದಿಲ್ಲರಿ ತೋರಿಸೋದು ನಮ್ಮ ಇಂಟೆಲ್ಸ್ಯಾಟ್ 17 ಫ್ರೀಕ್ವೆನ್ಸಿ ಮತ್ತು TV ಚಾನಲ್ ಲಿಸ್ಟ್ ಇದರಲ್ಲಿ ತೋರಿಸೋದು. ನಿಮಗೆ ಬೇಕಿದ್ದರೆ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ಇದ್ದರೆ ನೀವು ಸ್ವಲ್ಪ ಸ್ಲೋ ಮಾಡಿ ನೋಡಿ ಫ್ರೀಕ್ವೆನ್ಸಿ ಎಲ್ಲ ಬೇಕಿದ್ದರೆ. ಇಂಥ ಇಂಟೆಲ್ಸ್ಯಾಟ್ 17ನಲ್ಲಿ ನಮಗೆ ತಮಿಳ್ ಚಾನಲ್, ಕನ್ನಡ ಚಾನಲ್ ಮತ್ತು ಮಲಯಾಳಂ ಚಾನಲ್, ತೆಲುಗು ಚಾನಲ್ಲೆಲ್ಲ ಸಿಗುತ್ತೆ. ಏಷ್ಯಾನೆಟ್ ಸುವರ್ಣ ಮತ್ತು ಪಬ್ಲಿಕ್ TV, ಪಬ್ಲಿಕ್ ಮೂವೀಸ್ ಎಲ್ಲ ನಮಗೆ ಫ್ರೀಯಾಗಿ ಇದರಲ್ಲಿ ಸಿಗುತ್ತೆ. ಇಂಟೆಲ್ಸ್ಯಾಟ್ 17 ನಮಗೆ ಸಿಕ್ಕೋದಕ್ಕೆ ನಮಗೆ ಮಿನಿಮಮ್ 6 ಫೀಟ್ ಡಿಶ್ ಬೇಕು, ಮತ್ತು ಒಂದು ಸಣ್ಣ ಡಿಶ್ ಇದ್ದರೆ ಸಣ್ಣ ಡೈರೆಕ್ಟ್ ಯಾವುದಾದ್ರು ಡಿಶ್ ಇದ್ದರೆ ಅದರಲ್ಲಿ ನಮಗೆ DD ಫ್ರೀ ಡಿಶ್ ಹಾಕೋದು ತುಂಬ ಈಸಿ. ಸ್ಕ್ರೀನಲ್ಲಿ ಈಗ ತೋರಿಸೋದು ಫೂಟ್ ಪ್ರಿಂಟ್, ಎಷ್ಟು ಜಾಗದಲ್ಲಿ ನಮಗೆ ಸಿಗ್ನಲ್ ಸಿಕ್ಕಿದೆ ಅಂತ ತೋರಿಸೋದು. ಮತ್ತು ನಾನು ಕಾಸರಗೋಡು, ಅದಕ್ಕೆ ಕಾಸರಗೋಡಿಗೆ ಎಷ್ಟು ಸಿಗ್ನಲ್ ಸಿಕ್ಕಿದೆ ಅಂತ ತೋರಿಸ್ತೇನೆ. ಮತ್ತು ಕಾಸರಗೋಡು ಮತ್ತು ಒಂದು ಜಾಗದಲ್ಲಿ ಇಲ್ಲೇ ನಮ್ಮ ಇಂಡಿಯಾ ಫುಲ್ಲಾಗೆ ನಮಗೆ ಸಿಗ್ನಲ್ ಸೇಮ್ ಗೇನ್ ಸಿಕ್ಕಿದೆ. ಯಾಕೆಂತ ನಿಮಗೆ ಮುಂದೆ ನಾನು ತೋರಿಸೋದು ಸ್ಕ್ರೀನಲ್ಲಿ ಎಷ್ಟು ಏರಿಯಾ ಅಂತ ನಮ್ಮ ಸಿಗ್ನಲ್ಲಿ ಸಿಕ್ತೆ ಅಂತ ತೋರಿಸೋದು. ಸ್ವಲ್ಪ ನೀವು ಬ್ಯಾಕ್ ಹೋಗಿ ಮತ್ತು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ ಗೇನ್ 40 ಸಿಕ್ತೆ, ಒಳ್ಳೆಯ ಗೇನ್ ಉಂಟು. 8 ಇದ್ದರೆ ತುಂಬ ನಲ್ಲ ಚೆನ್ನಾಗಿ ನೋಡೋದಕ್ಕೆ ಈಸಿ ಇರುತ್ತೆ. ಮತ್ತು ಫ್ರೀಕ್ವೆನ್ಸಿ ನಂಬರು 5150575750. ಇದು ನಾರ್ಮಲ್ ಸಿ ಬ್ಯಾಂಡ್ ಇಲ್ಲ 5G ಫಿಲ್ಟರ್ ನಮಗೆ ಅದಕ್ಕಾಗಿ ಅಂತ ಇದು ಕೊಟ್ಟಿದ್ದು. ಮತ್ತು ಇದರಲ್ಲಿ
ನಾನು ಚಾನಲ್ ತೋರಿಸೋದಿಲ್ಲ. ಯಾಕೆ ಅಂತ ಕಾಪಿ ರೈಟ್ ಇಶ್ಯೂ ಬರುತ್ತೆ, ಅದಕ್ಕೆ ಚಾನಲ್ ತೋರಿಸೋದಿಲ್ಲ, ಸೀನ್ಲು ತೋರಿಸ್ತೇನೆ. ತಮಿಳು ಚಾನಲ್ ತೋರಿಸು, ಮತ್ತು ಇದು ಈಗ ಸ್ಕ್ರೀನ್ಲೆಸ್ ತೋರಿಸೋದು ನಮ್ಮ ಪಬ್ಲಿಕ್ ಮ್ಯೂಸಿಕ್ ಚಾನಲ್. ತುಂಬ ನಲ್ಲ ಸಾಂಗ್ ಇದರಲ್ಲಿ ತೋರಿಸ್ತೇನೆ ನಾರ್ಮಲಾಗಿ. 91, 61, 69 ಒಳ್ಳೆ ಸಿಗಲ್ ಇದೆ ಸಿಕ್ಸ್ ಫೀಟಲ್ಲಿ. ಮತ್ತು ಪಬ್ಲಿಕ್ ಟಿ ವಿ, ಇದು ಕನ್ನಡ ಚಾನಲ್, ನಿಮಗೆ ಗೊತ್ತಾಗುತ್ತೆ, ನ್ಯೂಸ್ ಚಾನಲ್. ಇದರಲ್ಲಿ ನಲ್ಲ ಸಿಗ್ನಲ್ ಇದೆ, ಒಳ್ಳೆ ಸಿಗ್ನಲ್ ಇದೆ ನೋಡಿ. ಇದು ಕನ್ನಡ ಏಷ್ಯಾನೆಟ್ ಸುವರ್ಣ ಚಾನಲ್ ಉಂಟು. ಪಬ್ಲಿಕ್ ಮೂವೀಸ್, ಕನ್ನಡ ಮೂವಿ ಚಾನಲ್, ಫುಲ್ ಟೈಮ್ ಕನ್ನಡ ಮೂವಿ ಚಾನಲ್. ನಿಮಗೆ ಈಸಿಯಾಗಿ ಇಂಥ ಚಾನಲ್ ಫ್ರೀಯಾಗಿ ನಮ್ಮ ಸಿಕ್ಸ್ ಫೀಟಲ್ಲಿ ಸಿಗ್ತೆ. ನಿಮಗೆ ಇಂಥ ವೀಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಮತ್ತು ಇದರಲ್ಲಿ ಕಮೆಂಟ್ ಮಾಡಿ. ಮತ್ತು ನೀವು ಒಂದು ರಿಕ್ವೆಸ್ಟು, ಹೊಸ ಆಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.